ಇಲ್ಲಿನ ಮೇಷರಾಶಿಯವರಿಗಂತೂ ಕುಟುಂಬದ ಒಂದು ಸಹಕಾರದಿಂದ ಅರ್ಧಕ್ಕೆ ನಿಂತು ಹೋಗಿರುವಂತ ಯಾವುದೋ ಒಂದು ಕೆಲಸ ಕುಟುಂಬದ ವಿಚಾರದಲ್ಲಿ ಆಗ್ಬಹುದು ಅಥವಾ ವ್ಯವಹಾರಿಕವಾಗಿ ಆಗಬಹುದು, ಅರ್ಧಕ್ಕೆ ನಿಂತ ಕೆಲಸ ಕಾರ್ಯಗಳು ಸಹ ಪ್ರಾರಂಭ ಆಗ್ಲಿಕ್ಕೆ ಈ ದಿನ ಇರುತ್ತೆ. ಮತ್ತೆ ಅದರ ಜೊತೆಗೆ ಪರಿಹಾರವನ್ನ ಕಂಡುಕೊಳ್ತೀರಾ, ಮತ್ತೆ ಅದರ ಜೊತೆಗೆ ಅನಿರೀಕ್ಷಿತ ರೀತಿಯಲ್ಲಿ ತಿರುವುಗಳು ಸಹ ನಿಮ್ಮ ಜೀವನದಲ್ಲಿ ಎದುರಾಗಬಹುದು. ಈ ದಿನ ದಿಢೀರಂತೆ ಏನಾದರೂ ದೊಡ್ಡ ಮಟ್ಟಿಗೆ ಏನಾದರೂ ಬದಲಾವಣೆ ಕೆಲಸದಲ್ಲೇ ಆಗಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಇದಿನ ಅನುಕೂಲ ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂತದ್ದಾಗಿರುತ್ತೆ. ಹಾಗಾಗಿ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಸಾಧ್ಯವಾದಷ್ಟು ಸಹ ಇದಿನ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಶನಿವಾರ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ. ಅದೇ ರೀತಿ ವೃಷಭ ರಾಶಿ ದಿನ, ವೃಷಭ ರಾಶಿವರ್ಗಂತೂ ವ್ಯಾಪಾರ ವಹಿವಾಟುದಾರರಿಗಂತೂ ಉತ್ತಮವಾದಂತಹ ಬೆಳವಣಿಗೆ ಕಾಣುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಪರವಾಗಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ರಲ್ಲಿ ಒಳ್ಳೆ ಲಾಭ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ದಿನಸಿ ವ್ಯಾಪಾರಿಗಳಿಗಾಗ್ಬೋದು ಅಥವಾ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚಿನ ಮಟ್ಟಿಗೆ ಲಾಭ ಇರುತ್ತೆ. ಇನ್ನು ಉದ್ಯೋಗಸ್ಥರಿಗಂತೂ ಉನ್ನತ ಅವಕಾಶಗಳು ಲಭ್ಯ ಆಗುವಂತದ್ದಿರುತ್ತೆ ಮತ್ತೆ ಧನಾಗಮನ ಆಗುವಂತ ಸಾಧ್ಯತೆಗಳು ಈ ದಿನ ಕಂಡು ಬರುತ್ತೆ ವೃಷಭ ರಾಶಿಯವರಿಗೆ. ಸದ್ಯವಾದಷ್ಟು ವೃಷಭ ರಾಶಿಯವರು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಇದಿನ. ಇನ್ನು ಮಿಥುನ ರಾಶಿ ಇದಿನ ಅನಿರೀಕ್ಷಿತ ಮೂಲಗಳಿಂದನೂ ಸಹ ಇದಿನ ಯಾವುದೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀರ, ದುಡ್ಡು ಬರಬೇಕು ಬರೋವಂಥದ್ದು ಇದೆ ಅನ್ನುವಂಥದ್ದು ಸಹ ದಿಢೀರಂತ ಬಂದು ಕೈ ಸೇರುವಂತ ಸಾಧ್ಯತೆ ಇದಿನ ಇರುತ್ತೆ. ಮತ್ತೆ ಸಾಲದ ಲಭ್ಯ ಆಗುವಂಥದ್ದು ಎಕ್ಸ್ಪೆಕ್ಟ್ ಮಾಡಿರುವಂತ ಕಡೆಯೂ ಸಹ ಸಾಲದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೂ ಮಾಡಬಹುದು, ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುತ್ತೆ. ಮತ್ತೆ ಅದರಿಂದ ಹೊಸದಾದಂತಹ ಯೋಜನೆಗಳು ಸಹ ಸಹಕಾರ ಸಿಗುವಂತದ್ದಿರುತ್ತೆ, ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ಲಭ್ಯ ಆಗುತ್ತೆ. ಇನ್ನು ಕೆಲವರಿಗಂತೂ ಉನ್ನತ ಅಧಿಕಾರಿಗಳಿಂದ ಎದುರಾಗುವಂತಹ ಸಮಸ್ಯೆಗಳು ಸಹ ಇದನ್ನ ನಿಧಾನವಾಗಿ ಬಗೆಹರಿಸಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಈಗಾಗಲೇ ಹಿಂದೆ ಏನಾದರೂ ಸಮಸ್ಯೆ ಆಗಿದೆ ಹಿರಿಯರ ಅಧಿಕಾರಿಗಳಿಂದ ಅಂತ ಹೇಳಿದ್ರೂ ಇದನ್ನ ಕೂತು ಬಗೆಹರಿಸಿಕೊಳ್ಳುವಂತ ಸಾಧ್ಯತೆ ಇದನ್ನ ಕಂಡು ಬರುತ್ತೆ. ಸಾಧ್ಯವಾದಷ್ಟು ಸಹ ಶಂ ಶನೇಶ್ವರಾಯ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಹೇಳಿ ಹತ್ತಿರದಲ್ಲಿ ಶನೇಶ್ವರ ದೇವಸ್ಥಾನ ಇದ್ರೆ ದರ್ಶನ ಮಾಡಿ ಹನುಮಂತನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲ ಉಂಟಾಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗಂತೂ ನಿರೀಕ್ಷಿತ ರೀತಿಯಲ್ಲಿ ಹಣದ ನೆರವು ದೊರೆಯುವಂಥದ್ದು ನೀವು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಅದರ ಜೊತೆಗೆ ಮನೋರಂಜನೆಗೋಸ್ಕರ ಖರ್ಚುಗಳು ಸಹ ವೆಚ್ಚದಲ್ಲಿ ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂಥದ್ದಿರುತ್ತೆ. ಒಟ್ಟಾರೆ ಇದನ್ನ ಐಟಿ ಕಂಪ್ನಿ ಇಂತಹದ್ದು ಕೆಲವೊಂದು ಕಂಪ್ನಿಗಳಲ್ಲಿ ರಜೆ ಇರೋದ್ರಿಂದ ಸಿನಿಮಾ ಇಂತಹದ್ದು ಹೋಗಿ ಬರುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಖರ್ಚುಗಳ ವಿಚಾರದಲ್ಲಿ ಇಲ್ಲ ಒಂದು ಕಡೆ ಬದಲಾವಣೆ ಕಾಣುವಂತ ಸಾಧ್ಯತೆ ಕಂಡು ಬರುತ್ತೆ. ಸಾಧ್ಯವಾದಷ್ಟು ಇದನ್ನ ರಾಹು ಪ್ರಾರ್ಥನೆ ಮಾಡ್ಕೋಬಹುದು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಬಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರವನ್ನು ಹೇಳುವಂಥದ್ದು ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠ ಇದಿನ. ಇನ್ನು ಸಿಂಹರಾಶಿ ಇದಿನ ಹಿರಿಯ ಅಧಿಕಾರಿಗಳಿಂದ ನೆರವು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಪ್ರತಿದಿನ ಸಮಸ್ಯೆ ಏನಪ್ಪ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಹೇಗಿರುತ್ತೆ ಈ ದಿನ ಅನ್ನುವಂಥದ್ದು ಒಂದು ಕಡೆ ಆಯಿತು ಅಂದ್ರೆ ಸಿಂಹರಾಶಿವರಿಗೂ ಸಹ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಯಾರಿಗಾದ್ರೂ ಈ ದಿನ ಕೊಡಬೇಕು, ಅದರಲ್ಲಿ ಪ್ರಮುಖವಾಗಿ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಇಟ್ಕೊಂಡಿರುವಂತವ್ರಿಗೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಈ ದಿನ. ಇನ್ನು ಕಲಾಕ್ಷೇತ್ರದಲ್ಲಿ ಇರುವಂತವ್ರಿಗಂತೂ ಈ ದಿನ ಹೆಚ್ಚಿನ ಮಟ್ಟಿಗೆ ಲಾಭ ಮತ್ತೆ ಒಳ್ಳೆಯ ಸೂಕ್ತವಾದಂತಹ ಪ್ರತಿಫಲ ಲಭ್ಯ ಆಗುವಂಥದ್ದು ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಏನಾದ್ರು ಇದ್ರೇನು ಸಹ ಈ ದಿನ ಹೆಚ್ಚಿನ ಮಟ್ಟಿಗೆ ಲಾಭ ಬರುವಂಥದ್ದು ಇರುತ್ತೆ. ಅದರಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗಂತೂ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನದ ಪರಿಹಾರ ಅಂತ ನಾವು ನೋಡೋಕೆ ಹೋದ್ರೆ ಸೂರ್ಯ ನಮಸ್ಕಾರ, ಸೂರ್ಯನಾರಾಯಣ ಆರಾಧನೆ ಮಾಡ್ಕೋಬಹುದು ಅಥವಾ ಶುಕ್ರಗ್ರಹ, ಶುಕ್ರಗ್ರಹ ಅಂತ ಹೇಳಿದ್ರೆ ಇಮಾ ಕುಂದರುಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರಯುಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರವನ್ನು ಸಹ ಈ ದಿನ ಹೇಳ್ಕೊಳ್ಬಹುದಾಗಿದೆ. ಅದೇ ರೀತಿ ಕನ್ಯಾರಾಶಿಯವರಿಗಂತೂ ಹಿಂದೆ ಏನಾದರೂ ರಹಸ್ಯವಾಗಿ ಮಾಡಿಕೊಂಡಿರ್ತಿರೋ ಕೆಲಸಗಳು ಅಂತಹ ಕೆಲಸ ಕಾರ್ಯಗಳು ಸಹ ಬಹಿರಂಗವಾಗಿ ಗೊತ್ತಾಗ್ಬಿಡುತ್ತೆ. ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ಅಥವಾ ಏನೋ ಮಾಡಬೇಕು ಅನ್ಕೊಂಡಿರೋವಂಥದ್ದು ಸಹ ಓಹೋ ಈಗ ಮಾಡ್ತಾರೆ ಒಂದು ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥದ್ದು ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಈ ದಿನ. ಇನ್ನು ಅದರ ಜೊತೆಗೆ ಕೆಲವೊಂದು ವ್ಯಾಪಾರಿಗಳಿಗೆ ಅದರಲ್ಲಿ ಪ್ರಮುಖವಾಗಿ ಈ ಚಿನ್ನದ ಅದು ಬಂಗಾರ ಅಂತ ಹೇಳ್ತೀವಿ ಅಂತಹ ವ್ಯಾಪಾರಿಗಳಿಗೆ ಮತ್ತು ಬೆಳ್ಳಿ ವ್ಯಾಪಾರಿಗಳಿಗಂತೂ ಹೆಚ್ಚಿನ
ಧನಾಗಮನ ಉಂಟಾಗುವಂತ ಸಾಧ್ಯತೆ ಈ ದಿನ ಕಂಡು ಬರುತ್ತೆ. ಒಟ್ಟಾರೆ ಪರಿಹಾರ ಅಂತ ನಾವು ನೋಡಕ್ ಹೋದ್ರೆ ಗುರು ಪ್ರಾರ್ಥನೆ ಮಾಡ್ಕೋಬಹುದು. ದತ್ತಾತ್ರೇಯ ದೇವಸ್ಥಾನ ಏನಾದ್ರೂ ಇದ್ರೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ. ಇನ್ನು ತುಲಾರಾಶಿವರಿಗಂತೂ ಆಸ್ತಿ ವಿಚಾರದಲ್ಲಿ, ಅದರಲ್ಲಿ ಸ್ವತ್ತು ಮತ್ತೆ ವಿವಾದಗಳ ಪರಿಹಾರವನ್ನ ಮಾಡಿಕೊಳ್ಳುವಂಥದ್ದು, ಮನೋಲ್ಲಾಸದಿಂದ ಭಿನ್ನಾಭಿಪ್ರಾಯಗಳು ಸಹ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಹಿಂದೆ ಏನಾದರೂ ಕಿರಿಕಿರಿ ಮಾಡ್ಕೊಂಬಿಟ್ಟಿದ್ರೂ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಿನ ಮಟ್ಟಿಗೆ ಕಂಡು ಬರುತ್ತೆ. ಏನಾದರೂ ಬಗೆಹರಿಯುವಂಥದ್ದು, ಏನಾದರೂ ಮಾತುಕತೆ ಇಟ್ಕೊಳ್ಳುವಂಥದ್ದು ಒಳಿತುಂಟಾಗ್ಲಿಕ್ಕೆ ಸಾಧ್ಯ ಇರುತ್ತೆ ಈ ದಿನ. ಒಟ್ಟಾರೆ ಈ ದಿನ ಪರಿಹಾರ ಅಂತ ನಾವು ನೋಡೋಕೋದ್ರೆ ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೋಬಹುದು. ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಈ ದಿನ ಮಾಡೋದ್ರಿಂದನೂ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ, ಅದರಲ್ಲಿ ಪ್ರಮುಖವಾಗಿ ಈ ಷೇರು ವಹಿವಾಟುದಾರರಿಗಂತೂ ಈ ದಿನ ಬಂಡವಾಳ ಏನಾದರೂ ಹೂಡಿಕೆ ಏನಾದರೂ ಮಾಡುವಂಥದ್ದಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಅಲ್ಲಿ ಲಾಭ ಬರುವಂಥದ್ದು ಕಡಿಮೆ ಆಗುತ್ತೆ. ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡದಿರೋ ಇರುವಂಥದ್ದು ಸೂಕ್ತ ಅಂತಲೂ ಹೇಳಬಹುದಾಗಿದೆ. ಇನ್ನು ಈ ದಿನ ಮನೆ ರಂಜನೆಗೋಸ್ಕರ ಯೋಚನೆ ಮಾಡ್ತೀರಾ, ಪ್ರತಿದಿನ 7 ದಿನಾನು ಕೆಲಸ ಮಾಡೋದು, ಇವತ್ತೇನಾದರೂ ಒಂದು ಸಿನಿಮಾ ಆಗ್ಬಹುದು ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಆಗ್ಬೋದು, ಒಂದು ಕ್ಷೇತ್ರ ಹೋಗ್ಬರೋಣ ಅನ್ನುವಂಥ ಒಂದು ಮನಸ್ಸು ಮಾಡುವಂಥದ್ದು ಕೆಲವರಿಗೆಲ್ಲೇ ಅಭಿಪ್ರಾಯದಲ್ಲಿ ಇರುತ್ತೆ. ಇನ್ನು ಅದೇ ರೀತಿ ಸಹ ಕುಟುಂಬದಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಸಹ ಸ್ವಲ್ಪ ಎಲ್ಲ ಒಂದು ಕಡೆ ಮೂಡುವಂಥದ್ದು ಇರುತ್ತೆ. ಅದರಲ್ಲಿ ಉದ್ಯೋಗಸ್ಥರಿಗಂತೂ ಕೆಲಸದ ಒತ್ತಡ ಕೆಲವರಿಗೆ ಇದ್ದೇ ಇರುತ್ತೆ. ಒಟ್ಟಾರೆ ಈ ದಿನದ ಪರಿಹಾರ ಅಂತ ನಾವು ನೋಡೋಕೋದ್ರೆ ಗೋಪೂಜೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾದಂತಹ ವಿಚಾರ. ಹಾಗಾಗಿ ಗೋ ದರ್ಶನ ಅಥವಾ ಗೋವಿಗೆ ಏನಾದರೂ ಬಾಳೆಹಣ್ಣು ಅಥವಾ ಗೋಗ್ರಾಸವನ್ನು ಕೊಡುವಂಥದ್ದು ಮಾಡೋದ್ರಿಂದನೂ ಈ ದಿನ ಬರುವಂಥ ಸಮಸ್ಯೆಗಳು ಸಹ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ಧನುರಾಶಿಯವರಿಗೆ ಈ ದಿನ ಕೆಲಸ ಮತ್ತು ಕಾರ್ಯಗಳಲ್ಲಿ ಏನಾದರೂ ತೊಡ್ಕೊಂಡಿದ್ರೆ ಒತ್ತಡ ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂಥದ್ದು ಇರುತ್ತೆ. ಇನ್ನು ಕುಟುಂಬದ ಜವಾಬ್ದಾರಿಗಳು ಸಹ ಹೆಚ್ಚಾಗಿ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಏನಾದರೂ ಮಾಡಲೇಬೇಕಾಗಿರುತ್ತೆ ಕೆಲಸಗಳು ಕಾರ್ಯಗಳಲ್ಲಿ, ಅಂತಹ ಕೆಲಸ ಕಾರ್ಯಗಳಲ್ಲಿ ಸಹ ಮಗ್ನರಾಗುವಂಥದ್ದು ಕೆಲವ್ರಿಗಿರುತ್ತೆ. ಇನ್ನು ವ್ಯಾಪಾರ ವಹಿವಾಟಿದರಲ್ಲಿ ಇರುವಂಥವ್ರಿಗೆ ಉತ್ತಮವಾದಂಥ ಬೆಳವಣಿಗೆ ಕಾಣುವಂಥದ್ದು ಇರುತ್ತೆ. ಇನ್ನು ಲೇವ್ಯ ದೇವಿ ವ್ಯವಹಾರ, ಅದರಲ್ಲಿ ಬಡ್ಡಿ ವ್ಯವಹಾರ ಅಂತ ಹೇಳ್ತೀವಲ್ಲ, ಅದರಲ್ಲಿ ಮಾಡುವಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಲಕ್ಷ್ಮೀ ಬೀಜಾಕ್ಷರ ಹೂಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಸಹ ಈ ದಿನ ಹೇಳ್ಕೊಳ್ಳೋದ್ರಿಂದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಇನ್ನು ಮಕರ ರಾಶಿ, ಕೆಲವರಿಗಂತೂ ಮಹತ್ವವಾದಂಥ ಯೋಜನೆಗಳೇನಾದರೂ ಇಟ್ಕೊಂಡಿದ್ರೆ ಅಥವಾ ಈ ದಿನ ಏನಾದರೂ ಮಾಡಬೇಕು ಅನ್ನುವಂಥವ್ರಿದ್ರೆ ಖಂಡಿತ ಈ ದಿನ ಯಶಸ್ಸು ಹಾಗೆ ನಿಮ್ಮದಾಗುವಂಥ ಸಾಧ್ಯತೆ ಇರುತ್ತೆ. ಪ್ರಯತ್ನ ಮಾಡಿ ಒಳ್ಳೆಯದ ಫಲಗಳನ್ನು ಲಭ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ದಿನ. ಇನ್ನು ರಾಜಕಾರಣಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸಂಬಂಧಿತ ವ್ಯಕ್ತಿಗಳಿಗೂ ಸಹ ತಮ್ಮ ಕೆಲಸದಲ್ಲಿ ಯಶಸ್ವಿಯಾಗಿ ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಕೆಲವರು ಇರ್ತೀರಾ. ಹಾಗಾಗಿ ಸಾಧ್ಯವಾದಷ್ಟು ಸಹ ಇದನ್ನ ಸೂರ್ಯ ನಮಸ್ಕಾರವನ್ನು ಮಾಡ್ಕೋಬಹುದು ಅಥವಾ ಆದಿತ್ಯನಾರಾಯಣ ಪಾರಾಯಣ ಅಥವಾ ಕೇಳುವಂತಹದ್ದು ಮಾಡಿದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟ ಕಿರಿಕಿರಿ ಸಮಸ್ಯೆಗಳು ಇವೆಲ್ಲವೂ ಸಹ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ಕುಂಭರಾಶಿವರಿಗೆ ಈ ದಿನ ಸಂಚಾರದಲ್ಲಿ ಅನಿರೀಕ್ಷಿತವಾದಂತಹ ತುಡುಕುಗಳು ಕಾಣುವಂಥದ್ದಿರುತ್ತೆ. ಅನ್ಕೊಂಡಿರ್ತಾರೆ ಎಲ್ಲಾದರೂ ದೂರ ಪ್ರಯಾಣ ಇಟ್ಕೊಂಡಿರ್ತಾರೆ, ಮಧ್ಯದಲ್ಲಿ ಏನಾದರೂ ಕಿರಿಕಿರಿ ವಾಹನಗಳ ವಿಚಾರದಲ್ಲಿ ಆಗ್ಬೋದು, ಹೋಗುವಂಥ ದಾರಿ ಮಧ್ಯಕಾಲದಲ್ಲಿ ಅಥವಾ ಯಾವುದೋ ಕೆಲಸ ಆಗಬೇಕಾಗಿರುವಂಥದ್ದು ಎಲ್ಲ ಒಂದು ಕಡೆ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಈ ದಿನ. ಇನ್ನು ಕುಟುಂಬದಲ್ಲಿ ಈ ದಿನ ಬಹಳ ಆನಂದವಾಗಿ ಸ್ವಲ್ಪ ಸಂತೋಷಭರಿತವಾಗಿ ಇರುವಂಥದ್ದು ಕೆಲವೊಂದು ವ್ಯಕ್ತಿಗಳೇ ಕಂಡು ಬರುವಂಥ ವಿಚಾರ ಆಗಿರುತ್ತೆ. ಇನ್ನು ಅದೇ ರೀತಿ ಉತ್ತಮವಾದಂತಹ ಒಂದು ಸುದ್ದಿಯನ್ನು ಕೇಳುವಂಥದ್ದಿರುತ್ತೆ. ಯಾವುದಾದ್ರೂ ಕೆಲಸಕ್ಕೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ದುಡ್ಡು ಬರಬೇಕು ಬಂದು ಕೈ ಸೇರುವಂಥದ್ದಿರುತ್ತೆ. ಹಾಗಾಗಿ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥದ್ದಿರುತ್ತೆ. ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯ ಒಂದು ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡಬಹುದಾಗಿದೆ. ಇನ್ನು ಮೀನರಾಶಿಯವರಿಗೆ ಈ ದಿನ ಮನೆಗೆ ಸಂಬಂಧಪಟ್ಟಂಥ ಗೃಹಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಪರಿಹಾರ ಸಿಗುವಂಥದ್ದಿರುತ್ತೆ. ಮನೆ ಕೆಟ್ಟುವಂಥ ವಿಚಾರ ಆಗ್ಬೋದು, ಮನೆಯಲ್ಲಿ ಏನಾದರೂ ಕಲಹಗಳಾಗಿದ್ರೇನು ಇದನ್ನ ಕೂತು ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಕೆಲವರಿಗೆ. ಇನ್ನು ಅಧಿಕವಾದಂತಹ ತಿರುಗಾಟ, ಕೆಲವರಿಗೆ ಕಾರ್ಯದಲ್ಲಿ ವಿಳಂಬ ಆಗುವಂಥ ಸಾಧ್ಯತೆಗಳು
ಕೆಲವರಿಗೆ ಈ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ರೇನೋ ಬೇಗ ಕೆಲಸಗಳು ಆಗಲ್ಲ, ನಿಧಾನಗತವಾಗಿ ಆಗ್ತಾ ಇರುತ್ತೆ. ಇನ್ನು ಅದ್ರ ಜೊತೆಗೆ ವ್ಯಾಪಾರಿಗಳಿಗೆ ಸಾಧಾರಣವಾಗಿ ಇದ್ದು ದೇವಿ ಆರಾಧನೆ ಅಥವಾ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಉತ್ತಮವಾದಂತಹ ಯೋಗ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ.